ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನ ಪ್ರಿಯ ಸ್ನೇಹಿತರೆ, ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದ ಭಾಗವನ್ನು ನಾವು ಈ ದಿವಸ ಧ್ಯಾನ ಮಾಡುವಾಗ ದೇವರ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡುವಂತೆ ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ಜೀವುಳ್ಳ ವಾಕ್ಯ, ನಿನ್ನ ಸಂದೇಶ, ಇವುಗಳಿಗಾಗಿ ಸ್ತೋತ್ರ. ನಿನ್ನ ವಾಕ್ಯವು ನಾವು ಕಲಿಯುವುದು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ನಾವು ಒಳಗಾಗಿ ಜೀವಿಸುವಂತೆ ಅನುಗ್ರಹ ಮಾಡು. ನಮ್ಮ ಜೀವನದಲ್ಲಿ ನೀ ನಮಗೆ ಕೊಟ್ಟಂಥ ಎಲ್ಲ ಆಶೀರ್ವಾದಗಳನ್ನು ನಾವು ಗ್ರಹಿಸಿಕೊಂಡು ನಿನಗೆ ಯೋಗ್ಯರಾಗಿ ಜೀವಿಸುವಂತೆ ಅನುಗ್ರಹಿಸು. ನಮ್ಮ ನಿನ್ನ ಹಸ್ತಗಳಿಗೆ ನಾವು ಕೊಟ್ಟಿದ್ದೇವೆ. ಯೇಸುಕ್ರಿಸ್ತನ ಮೂಲ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರವಾಗಲಿ. ಆಮೇನ್. ಪ್ರಕಟಣೆ ಗ್ರಂಥ 22:3-5 ವಚನವನ್ನು ಓದೋಣ. ಪ್ಕಟಣೆ ಗ್ರಂಥ 22:3-5. ಇನ್ನು ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೇ ಅವರಿಗೆ ಬೆಳಕನ್ನು ಕೊಡುವನು. ಅವರು ಯುಗಯುಗಾಂತರಗಳಲ್ಲಿಯೂ ಆಳುವರು ಎಂಬುದಾಗಿ. ಲೆಟ್ ಮಿ ರೀಡ್ ಇಟ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. Revelation chapter 22 verses 3-5. There will no longer be any curse, and the throne of God and of the Lamb will be in it, and his bond servants will serve him. They will see his face, and his name will be on their foreheads, and there will no longer be any night. And they will not have need of the light of a lamp, nor the light of the sun, because the Lord God will illumine them, and they will reign forever and ever. We thank God for the study of the book of Revelation. Now we are slowly coming to the end of this book. Of course, we have a lot of things to study, and I believe the Lord will help us to understand. ದೇವರು ನಮಗೆ ಇದನ್ನು ಕಲಿಸಿಕೊಡುವಾಗ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಾವು ಅದನ್ನು ಅಧ್ಯಯನ ಮಾಡೋಣ. ನಾವು ಆಸ್ ವಿ ರೀಡ್ ದಿಸ್ ವರ್ಸ್, ನಾವು ಈ ವಾಕ್ಯ ಭಾಗವನ್ನು ಓದುವಾಗ 3, 4, 5, ನಾವು ದೆರ್ ಆರ್ ಸರ್ಟನ್ ಪ್ರಿವಿಲೇಜಸ್ ದ ಬೈಬಲ್ ಟಾಕ್ಸ್ ಅಬೌಟ್ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ಹೆವನ್. ಪರಲೋಕದಲ್ಲಿರತಕ್ಕಂಥ ನಿವಾಸಿಗಳಿಗೆ ದೇವರು ಕೊಟ್ಟಂಥ ಕೆಲವು ಸುಯೋಗಗಳನ್ನು, ಅನುಕೂಲಗಳನ್ನು
ದೇವರಲ್ಲಿ ವಿವರಿಸುವುದನ್ನು ನಾವು ನೋಡ್ತೇವೆ. ಆಸ್ ಜಾನ್ ಟೂರ್ಡ್ ದ ನ್ಯೂ ಜೆರುಸಲೇಮ್, ಈಗ ದೇವರು ಆ ಯೋಹಾನನನ್ನು ಆ ನೂತನ ಯೆರೂಸಲೇಮ್ ಅದರೊಳಗಡೆ ಪ್ರಯಾಣ ಮಾಡುವಂತೆ ಆತನು ನಡೆಸ್ತಾನೆ. ಆ್ಯಂಡ್ ಆಸ್ ಹಿ ಟ್ರಾವಲ್ಡ್ ಹಿ ಕುಂಟ್ ಹೆಲ್ಪ್ ಬಟ್ ನೋಟಿಸ್ ದಟ್ ಲೈಫ್ ವಾಸ್ ವೆರಿ ಡಿಫ್ರೆಂಟ್ ಫಾರ್ ಇಟ್ಸ್ ಇನ್ಹ್ಯಾಬಿಟೆಂಟ್ಸ್. ಅಲ್ಲಿರುವಂಥ ನಿವಾಸಿಗಳಿಗೆ ನೋಡ್ರಿ, ಅವರ ಆ ಜೀವನದ ಶೈಲಿ, ಅವರ ಕ್ರಮಗಳು ನಮ್ಮ ಈ ಲೋಕದ ಜೀವನ ಕ್ರಮಕ್ಕಿಂತಲೂ ವ್ಯತ್ಯಸ್ತವಾಗಿರುವುದನ್ನು ಆತನು ಕಂಡುಕೊಂಡ. ದ ಮೋಸ್ಟ್ ಡ್ರಮ್ಯಾಟಿಕ್ ಚೇಂಜ್ ಫ್ರಮ್ ದ ಪ್ರೆಸೆಂಟ್ ಅರ್ತ್, ಈ ಲೋಕದ ನಾವೀಗ ಇರತಕ್ಕಂಥ ನಮ್ಮ ಭೂಲೋಕದ ಈ ಪರಿಸರಕ್ಕಿಂತಲೂ ಪರಲೋಕದ ಭಿನ್ನವಾಗಿ ಆತನು ಗಮನಿಸಿದ. ಹೌ, ಹೇಗೆ? There will no longer be any curse. ದೇವರ ವಾಕ್ಯ ಹೇಳುವಂಥದ್ದು ಇನ್ನು ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. There will no longer be any curse. ನಾವು 21ನೇ ಅಧ್ಯಾಯ 4ನೇ ವಚನ ಮತ್ತು 18ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ ನಾವು ಕೆಲವು ವಿಷಯಗಳನ್ನು ನಾವು ಗಮನಿಸಿದ್ದೇವೆ. ಏನದು? ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ವೆನ್ ಐ ವಾಸ್ ಎಕ್ಸ್ಪ್ಲೈನಿಂಗ್ ದೀಸ್ ಚಾಪ್ಟರ್ಸ್. ದ ಬೈಬಲ್ ಟಾಕ್ಸ್ ಅಬೌಟ್ ದ ರಿಮೂವಲ್ ಆಫ್ ದ ಕರ್ಸ್ ಮೀನ್ಸ್ ದ ಎಂಡ್ ಫಾರ್ ಎವರ್ ಆಫ್ ಸಾರೋ, ಪೇಯ್ನ್ ಆ್ಯಂಡ್ ಎಸ್ಪೆಷಲಿ ದ ಡೆತ್. ದೇವರು ಮನುಷ್ಯನ ಆ ಶಾಪವನ್ನು ಆತನು ತೆಗೆದುಹಾಕಿದ ಎಂಬುದಾಗಿ ಹೇಳುವಾಗ ಇನ್ನು ದುಃಖವಾಗಲಿ ಸಂಕಟವಾಗಲಿ ಮರಣವಾಗಲಿ ಅಲ್ಲಿ ಇರುವುದಿಲ್ಲ. ವೆಲ್, ದ್ಯಾಟ್ ಈಸ್ ದ ಮೋಸ್ಟ್ ಟೆರಿಬಲ್ ಆಸ್ಪೆಕ್ಟ್ ಆಫ್ ದ ಕರ್ಸ್. ಮನುಷ್ಯನ ಪಾಪದಿಂದಾಗಿ ಮನುಷ್ಯನು ದುಃಖಕ್ಕೆ ಒಳಗಾಗಿದ್ದಾನೆ. ಮನುಷ್ಯನ ಪಾಪದಿಂದಾಗಿ ಆತನು ನೋವನ್ನು ಅನುಭವಿಸುತ್ತಿದ್ದಾನೆ. ಅಂತಿಮವಾಗಿ ಮನುಷ್ಯನ ಪಾಪದ ಶಾಪವಾಗಿ ಆತನು ಮರಣಕ್ಕೆ ಆತನು ಒಳಗಾಗಿದ್ದಾನೆ. ನೀನು ಮತ್ತು ನಾನು ಮರಣ ತಾಳುವಂತಹದ್ದು ಅವಶ್ಯಕತೆ ಇರಲಿಲ್ಲ. ಎಲ್ಲಿಯವರೆಗೆ ಪಾಪ ಇರುತ್ತಿರಲಿಲ್ಲವೋ ಅಲ್ಲಿಯವರೆಗೆ. ಬಟ್ ದ ಸ್ಯಾಡ್ ಫ್ಯಾಕ್ಟ್, ವಿ ನೋ ವಾಟ್ ಹ್ಯಾಪನ್ ಇನ್ ದ ಗಾರ್ಡನ್ ಆಫ್ ಈಡನ್. ಏದೇನ್ ತೋಟದಲ್ಲಿ ಆದಿ ದೇವರು ಆದಿ ಕಾಲದಲ್ಲಿ ಉಂಟಾದಂಥ ಆ ಪಾಪದ ಒಂದು ಭೀಕರತೆಯನ್ನು ನಾವು ನೋಡಿದೆವು. ಒನ್ ಮ್ಯಾನ್ ಹಿ ಬಿಕೇಮ್ ದ ಸೋರ್ಸ್ ಆಫ್ ಸನ್. ದೇವರ ಅಪ್ಪಣೆಗೆ ಅವಿಧೇಯನಾದಂಥ ಆದಾಮ ಅವರು ಅವರು ದೇವರ ಶಾಪವನ್ನು ತಮ್ಮ ಮೇಲೆ ಬರಮಾಡಿಕೊಂಡರು. ಅದಾದ ನಂತರ ಅನದರ್ ಥಿಂಗ್ ವಿ ಆಲ್ಸೋ ಹ್ಯಾವ್ ನೋಟೆಡ್, ದೇರ್ ವಿಲ್ ಬಿ ನೋ ಟೆಂಪಲ್ ಇನ್ ದ ನ್ಯೂ ಜೆರುಸಲೇಮ್. ಆ ಹೊಸ ಯೆರೂಸಲೇಮಿನಲ್ಲಿ ಅಲ್ಲಿ ಏನಿರುವುದಿಲ್ಲಂತೆ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನವಿರುವುದು, ಆದರೆ ಏನಿರುವುದಿಲ್ಲ ಅಲ್ಲಿ, ಅಲ್ಲಿ ದೇವಾಲಯವಿರುವುದಿಲ್ಲ. ದೇವಾಲಯ ಇಲ್ಲ ಅಲ್ಲಿ. ದ ಥ್ರೋನ್ ಆಫ್ ಗಾಡ್ ಅಂಡ್ ದ ಲ್ಯಾಂಬ್ ಆಫ್ ಲ್ಯಾಂಬ್ ವಿಲ್ ಬಿ ದೇರ್. ನಾಲ್ಕನೇ ಅಧ್ಯಾಯಕ್ಕೆ ನಾವು ಪ್ರಾರಂಭದಲ್ಲಿ ನಾನು ಪ್ರಕಟಣೆ ಗ್ರಂಥವನ್ನು ಅಧ್ಯಯನ ಮಾಡುವಾಗ 4:2-11 ಪರಲೋಕದಲ್ಲಿ ಸಿಂಹಾಸನಾರೂಢನಾಗಿರತಕ್ಕಂಥ ದೇವರ ಕುರಿತು ಧ್ಯಾನ ಮಾಡಿದ್ದೇವೆ. ಗಾಡ್ ದ ಫಾದರ್ ಆ್ಯಂಡ್ ದ ಲ್ಯಾಮ್ ದ ಲೋರ್ಡ್ ಜೀಸಸ್ ಕ್ರೈಸ್ಟ್ ವಿಲ್ ರೈನ್ ಥ್ರೂ ಔಟ್ ಇಟರ್ನಿಟಿ. ನಿತ್ಯ ಕಾಲಕ್ಕೆ ಪರಲೋಕದ ದೇವರು ಆತನ ಮಗನಾದಂಥ ಯೇಸು ಕ್ರಿಸ್ತನು ಅವರು ಸದಾ ಕಾಲವು ಆಳ್ವಿಕೆ ನಡೆಸುವರು ಎಂಬುದನ್ನು ನಾವು ಪ್ರಕಟಣೆ ಗ್ರಂಥ 4:5 ನಾವು ನೋಡಿದ್ದೇವೆ. ಸಿನ್ಸ್ ಗಾಡ್ ವಿಲ್ ಕಂಟಿನ್ಯೂ ಫಾರ್ ಎವರ್, ದೇವರು ಸದಾ ಕಾಲವು ಆತನು ಮುಂದುವರಿಯುವನು. And he will be the sovereign ruler in heaven.
ಆತನು ಸಾರ್ವಭೌಮನಾದಂಥ ಅಧಿಕಾರಿಯಾಗಿರುವನು. ಆ್ಯಂಡ್ ಹಿಸ್ ಬಾಂಡ್ ಸರ್ವೆಂಟ್ಸ್, ಆತನ ಸೇವಕರು ಇವಾಗ ಆತನ ಸೇವೆ ಮಾಡುವರು. ಪ್ರಕಟಣೆ ಗ್ರಂಥ 7:15 ದೇವರ ವಾಕ್ಯ ಹೇಳುವಂಥ ಅಮೂಲ್ಯವಾದ ಸತ್ಯವನ್ನು ನಾವು ಈಗಾಗಲೇ ಕಲ್ತಿದ್ದೇವೆ. ದೇ ವಿಲ್ ಸ್ಪೆಂಡ್ ಆಲ್ ಇಟರ್ನಿಟಿ ಕ್ಯಾರಿಯಿಂಗ್ ಔಟ್ ದ ಇನ್ಫೈನೈಟ್ ವೆರೈಟಿ ಆಫ್ ಟಾಸ್ಕ್ ದಟ್ ದ ಲಿಮಿಟ್ಲೆಸ್ ಮೈಂಡ್ ಆಫ್ ಗಾಡ್ ಕ್ಯಾನ್ ಕನ್ಸೀವ್. ನಮ್ಮ ದೇವರು ನಮ್ಮ ಮನುಷ್ಯ ನಾ ಲೋಕದ ನಿವಾಸಿಗಳಿಗೆ, ಪರಲೋಕದ ನಿವಾಸಿಗಳಿಗೆ ನಿತ್ಯ ಕಾಲಕ್ಕೆ ಅವರು ಏನು ಮಾಡಬೇಕೆಂಬುದನ್ನು ದೇವರಿಗೆ ಗೊತ್ತುಂಟು. ಇಟ್ಸ್ ಎ ಲೈಫ್ ಆಫ್ ಎಂಜಾಯ್ಮೆಂಟ್, ಇಟ್ಸ್ ಎ ಲೈಫ್ ಫಾರ್ ಎವರ್ ಎಂಜಾಯಿಂಗ್ ಗಾಡ್. ಅನೇಕ ಸಾರಿ ನಮಗೆ ಎಂಜಾಯ್ಮೆಂಟ್ ಅಂತ ಹೇಳಿದ ಕೂಡಲೇ ಅನೇಕರ ತಲೆಗೆ ಬರುವಂಥದ್ದು ಲೌಕಿಕವಾದಂಥ ಎಂಜಾಯ್ಮೆಂಟ್. ಇನ್ನು ಕೆಲವರು ಹೀಗೆ ಹೇಳುವುದುಂಟು, ಪರಲೋಕ ಅಂತ ಹೇಳಿದರೆ ಅಲ್ಲಿ ಚೆನ್ನಾಗಿ ಕುಡಿಲಿಕ್ಕೆ ಸಿಗ್ತದೆ, ಸಿಗರೇಟ್ ಇಳಿಲಿಕ್ಕೆ ಸಿಗ್ತದೆ, ಬೇಕಾದಷ್ಟು ಹುಡುಗಿಯರೊಟ್ಟಿಗೆ ನಾವು ಗಮ್ಮತ್ತು ಮಾಡಬಹುದು. ಬೈಬಲಲ್ಲಿ ಹಾಗೆ ಬರೆದಿಲ್ಲ. ಹೆವನ್ ಈಸ್ ನಾಟ್ ಎ ಪ್ಲೇಸ್ ಆಫ್ ಎಂಜಾಯ್ಮೆಂಟ್ ಲೈಕ್ ದ ವರ್ಲ್ಡ್. ಹೆವನ್ ಈಸ್ ನಾಟ್ ಎ ಪ್ಲೇಸ್ ವೇರ್ ದ ಡೆವಲ್ ಗಿವ್ಸ್ ದ ಎಂಜಾಯ್ಮೆಂಟ್. ಯಾಕೆ? ದೇವರ ವಾಕ್ಯ ಅದರಲ್ಲೇ ಇಂದಿನ ಅಧ್ಯಾಯದಲ್ಲಿ ವಿವರಣೆ ಕೊಟ್ಟಾಗಿದೆ. ಯಾವ ಕುಡುಕನು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ಏ ನೋ ಡ್ರಂಕಾರ್ಡ್ ವಿಲ್ ಬಿ ಇನ್ ಹೆವನ್, ನೋ ಡ್ರಂಕಾರ್ಡ್ ವಿಲ್ ಬಿ ಇನ್ ಹೆವನ್. ಬೈಬಲ್ ಸೇಸ್ ದಟ್. ನಾನು ಹೇಳ್ತಾ ಇಲ್ಲ ಪ್ರಿಯರೇ, ಐ ಆಮ್ ನಾಟ್ ದ ಒನ್ ಹೂ ಇಸ್ ಡಿಕ್ಲೇರಿಂಗ್ ದಿಸ್. ದ ಬೈಬಲ್ ಡಿಕ್ಲೇರ್ಸ್ ನೋ ಡ್ರಂಕಾರ್ಡ್ ವಿಲ್ ಬಿ ಇನ್ ಹೆವನ್. ಇಫ್ ಯು ಥಿಂಕ್ ದಟ್ ಹೆವನ್ ಈಸ್ ಎ ಪ್ಲೇಸ್ ಆಫ್ ಎಂಜಾಯ್ಮೆಂಟ್ ವಿತ್ ಲಾಟ್ ಆಫ್ ಡ್ರಿಂಕಿಂಗ್, ಪ್ರಾಬಬ್ಲಿ ಯು ಹ್ಯಾವ್ ಮಿಸ್ಟೇಕನ್. ಹೆವನ್ ಈಸ್ ನಾಟ್ ಎ ಪ್ಲೇಸ್ ಆಫ್ ಡ್ರಂಕಾರ್ಡ್ಸ್, ಹೆವನ್ ಈಸ್ ನಾಟ್ ಎ ಪ್ಲೇಸ್ ಆಫ್ ಡಿಬಾಚರ್ಸ್, ಹೆವನ್ ಈಸ್ ನಾಟ್ ಎ ಪ್ಲೇಸ್ ಆಫ್ ಅಡಲ್ಟ್ರರ್ಸ್. ವ್ಯಭಿಚಾರ ಮಾಡುವವರಲ್ಲಿಗೆ ಸೇರುವುದಿಲ್ಲ. ದೆನ್ ವೇರ್ ಇಸ್ ದ ಕ್ವಶನ್ ಆಫ್ ಎಂಜಾಯಿಂಗ್ ವಿತ್ ದ ಗರ್ಲ್ಸ್? ಪರಲೋಕದಲ್ಲಿ ಹೆಣ್ಣು ಮಕ್ಕಳೊಟ್ಟಿಗೆ ಗಮ್ಮತ್ತು ಮಾಡುವಂಥದ್ದು ಅದು ನಮಗೆ ಸಂತೋಷ. ನೋ 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 ನೋ, ಬೈಬಲ್ ನೆವರ್ ಸೇಸ್ ದಟ್. ವಿ ವಿಲ್ ಎಂಜಾಯ್ ದ ವೆರಿ ಪ್ರೆಸೆನ್ಸ್ ಆಫ್ ದ ಲಿವಿಂಗ್ ಗಾಡ್. ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳುವಂಥದ್ದು ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೇನೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಒಂದು ಮಾತು ನಾನು ನಿಮಗೆ ಹೇಳಲಿಯ, ನಿಜವಾಗಿಯೂ ಕರ್ತನನ್ನು ಅಂಗೀಕಾರ ಮಾಡಿ ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡತಕ್ಕಂಥವರು ದೇವರ ಪ್ರಸನ್ನತೆಯಲ್ಲಿ ಜೀವನ ಮಾಡುವಾಗ ಅದರ ಅಮೂಲ್ಯತೆ ಏನೆಂಬುದನ್ನು ಅದನ್ನು ಅನುಭವಿಸಿದವರು ಬಲ್ಲರು. ದ ಬ್ಯೂಟಿ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್ ವೆನ್ ವಿ ಕಮ್ ಟುಗೆದರ್ ಫಾರ್ ಪ್ರೇಯರ್, ಫಾರ್ ದ ಸ್ಟಡಿ ಆಫ್ ಗಾಡ್ಸ್ ವರ್ಡ್, ಫಾರ್ ದ ಫೆಲೋಶಿಪ್ ಆಫ್ ಗಾಡ್ಸ್ ಪೀಪಲ್, ದ ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ಸಮಥಿಂಗ್ ಬಿಯಾಂಡ್ ಡಿಸ್ಕ್ರಿಪ್ಷನ್. ಕ್ಯಾನ್ ಎನಿವನ್ ಸೇ ದಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಐ ಫೀಲ್ ಲೈಕ್ ಡ್ರಿಂಕಿಂಗ್? ಕ್ಯಾನ್ ಎನಿವನ್ ಸೇ ದಟ್ ಇನ್ ದ ಪ್ರೆಸೆನ್ಸ್ ಆಫ್ ದ ಲಿವಿಂಗ್ ಗಾಡ್ ಐ ಫೀಲ್ ಲೈಕ್ ಸ್ಮೋಕಿಂಗ್? ಕ್ಯಾನ್ ಎನಿವನ್ ಸೇ ದಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಐ ಫೀಲ್ ಲೈಕ್ ಎಂಜಾಯಿಂಗ್ ದ ಗರ್ಲ್ಸ್? ನೋ, ಅಬ್ಸಲ್ಯೂಟ್ಲಿ ನೋ. ನೌ ದಿಸ್ ಈಸ್ ಅವರ್ ಲಿಮಿಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದಿಸ್ ವರ್ಲ್ಡ್. ಬಟ್ ವೆನ್ ವಿ ಥಿಂಕ್ ಅಬೌಟ್ ಹೆವನ್, ಹೆವನ್ ಈಸ್ ಎ ಪ್ಲೇಸ್ ಆಫ್ ಹೋಲಿನೆಸ್. ಪರಲೋಕವು ಅದು ಪರಿಶುದ್ಧತೆಯ ಒಂದು ಸ್ಥಳ. ನಾವು ಇನ್ನೂ ಅಪರಿಶುದ್ಧವಾದ ಲೋಕದಲ್ಲಿ ಇನ್ನೂ ಇದ್ದೇವೆ. ನಮ್ಮ ದೇಹದಲ್ಲಿ ಇನ್ನೂ ಕೂಡ ಅಪರಿಶುದ್ಧತ್ವ ಉಂಟು. ನನ್ನ ಪ್ರಿಯರೇ, ಎಷ್ಟು ಸಾರಿ ಅಪರಿಶುದ್ಧವಾದ ಆಲೋಚನೆಗಳನ್ನು ನಾವು ಮಾಡ್ತೇವೆ, ಅಪರಿಶುದ್ಧವಾದಂಥ ಜೀವಿತವನ್ನು ನಾವು ಮಾಡ್ತೇವೆ. ಎಸ್, ಗಾಡ್ ವಿಲ್ ಫಾರ್ ಗಿವ್ ಯು ವೆನ್ ವಿ ಸೀಕ್ ದ ಫಾರ್ ಗಿವ್ನೆಸ್ ಆಫ್ ದ ಲಾರ್ಡ್.
He cleanses you, no doubt about it. But we know that we are still in the sinful nature. We are still in the sinful world. Yes, God has given us the deliverance from out of the clutches of the sin. Those of us who are born again, now hosadagi huttidavaru namage gottuntu devaru namage nootana jeevanavannu kottiddane aa nootana jeevanada nimittavagi nanu aa santoshadalli jeevisuttene devara prasannateyannu nanu anubhavisuttene. And may I tell you one thing, when you are in the presence of God, you cannot think of an unholy thing. So where is the question of enjoying the heaven with the worldly enjoyment? It's a fallacy, it's a falsehood, it's a false theory. On the contrary, you know, may I tell you, God would be giving them some tasks which the Bible is silent. Paralokadalli namage devaru yen kelsa kodtane ಅದೆಲ್ಲದರ ವಿಷಯವಾಗಿ ದೇವರು ನಮಗೆ ಇಲ್ಲಿ ಬರ್ದಿಲ್ಲ. ಬಿಕಾಸ್ ದ ಮೈಂಡ್ ಆಫ್ ಗಾಡ್, ಯುನೋ, ಇಟ್ ಈಸ್ ಸಮಥಿಂಗ್ ಇನ್ಕನ್ಸೀವಬಲ್, ಇಟ್ಸ್ ಇನ್ಕ್ರೆಡಿಬಲ್. ಗಾಡ್ ನೋಸ್ ವಾಟ್ ಟು ಗಿವ್. ನಾವು ನಮ್ಮ ಮನೆಗೆ ಕೆಲಸದವರನ್ನು ಕೆಲಸಕ್ಕೆ ನಾವು ಅಪಾಯಿಂಟ್ ಮಾಡಿದಾಗ ಕರೆದಂತ ನಮಗೆ ಅವರಿಗೆ ಏನು ಕೆಲಸ ಕೊಡಬೇಕಂತ ನಮಗೆ ಗೊತ್ತುಂಟ ಇಲ್ಲವ? ಗಾಡ್ ನೋಸ್. ವೆನ್ ಗಾಡ್ ಹ್ಯಾಸ್ ಟೇಕನ್ ಯು ಟು ಹೆವನ್, ಗಾಡ್ ನೋಸ್ ವಾಟ್ ಟು ಡೂ, ವಾಟ್ ಟು ಗಿವ್. ಹೀ ನೋಸ್ ಆ್ಯಂಡ್ ಹೀ ಈಸ್ ಗೋಯಿಂಗ್ ಟು ಗಿವ್. ಇಫ್ ಯು ಗೋ ಥ್ರೂ ದ ಪ್ಯಾರಬಲ್ ಇನ್ ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 12 ವರ್ಸ್ 35-40, ನಾವು ಲೂಕನ ಸುವಾರ್ತೆಯನ್ನು ತೆಗೆದು ನಾವು ನೋಡುವಾಗ ಬಹಳ ಗಂಭೀರವಾದಂಥ ಒಂದು ಸತ್ಯವನ್ನು ನಾವಲ್ಲಿ ನಾವು ನೋಡ್ತಾ ಇದ್ದೇವಲ್ಲ. ಏನುಂಟಲ್ಲಿ ನಾವು ಅದ ವಾಕ್ಯ ಭಾಗವನ್ನು ನಾವು ಸ್ವಲ್ಪ ನೋಡುವುದು ಒಳ್ಳೆಯದು. ಏನಂತ ಉಂಟಲ್ಲಿ ಲೂಕನ ಸುವಾರ್ತೆ 12 ಅಧ್ಯಾಯಕ್ಕೆ ಬನ್ನಿರಿ. ನಿಮ್ಮ ಕೈಯಲ್ಲಿ ಬೈಬಲ್ ಇದ್ದರೆ ದಯಮಾಡಿ ಬೈಬಲ್ ತೆಗೀರಿ. 12 ಅಧ್ಯಾಯ ಲೂಕನ ಸುವಾರ್ತೆ 12 ಅಧ್ಯಾಯ 35 ವಚನದಿಂದ ನಾವು ನೋಡುವಾಗ ಅಲ್ಲಿ ಏನು ನೋಡ್ತಾ ಇದ್ದೇವೆ? ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಗೆಗಳು ಉರಿಯುತ್ತಾ ಇರಲಿ, ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ. ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನೋ ಆ ಆಳುಗಳೇ ಧನ್ಯರು. ಆತನೇ ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡರಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ದೇವರ ವಾಕ್ಯ ಹೇಳುವಂಥದ್ದನ್ನು ನನ್ನ ಪ್ರಿಯರೇ ಭಾಳ ಚೆನ್ನಾಗಿ ಗಮನಿಸಿರಿ. ಆಮೇಲೆ ಮುಂದಕ್ಕೆ ನೋಡ್ರಿ, ಎರಡನೆಯ ಜಾವದಲ್ಲಿ ಆಗಲಿ ಮೂರನೆಯ ಜಾವದಲ್ಲಿ ಆಗಲಿ ಬಂದಾತನಿಗೆ ಹಾಗೆ ಕಾಣಿಸಿಕೊಂಡವರು ಧನ್ಯರು. ಕಳ್ಳನು ಬರುವ ಗಳಿಗೆ ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕಣ್ಣ ಹಾಕ ಗೋಡಿಸುತ್ತಿರಲಿಲ್ಲವೆಂದು ತಿಳ್ಕೊಳ್ಳಿರಿ. ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ ಅಂದನು. ಮೇ ಟೆಲ್ ಯು ಒನ್ ಥಿಂಗ್, ಅವರ್ ಗಾಡ್ ಈಸ್ ಎ ಗಾಡ್ ಹೂ ಈಸ್ ಸಚ್ ಎ ವಂಡರ್ಫುಲ್ ಗಾಡ್. ದ ಸ್ಕ್ರಿಪ್ಚರ್ ಸೇಸ್, ನನ್ನ ಪ್ರಿಯರೇ, ನಾನು ಈ ವಾಕ್ಯವನ್ನು ಓದುವಾಗ ಯುನೋ ಐ ವಾಸ್ ವೆರಿ ಮಚ್ ಹಂಬಲ್ಡ್ ಬಿಫೋರ್ ಗಾಡ್. ಯು ನೋ ದ ಎಂಜಾಯ್ಮೆಂಟ್ ಆಫ್ ಹೆವನ್, ಯು ನೋ ದ ಎಂಜಾಯ್ಮೆಂಟ್ ಆಫ್ ಹೆವನ್ is not drinking liquor, is not drinking something else, is not enjoying with the girls. ಇನ್ನೊಂದು ಸಾರಿ ನಿಮ್ಮ ಗಮನಕ್ಕೆ 37 ವಚನ ತರ್ತೇನೆ ನಾನು.
ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನೋ ಆ ಆಳುಗಳೇ ಧನ್ಯರು. ಆತನೇ ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು. ಸಮಥಿಂಗ್ ಇನ್ಕನ್ಸೀವೇಬಲ್, ಮನುಷ್ಯನ ಬುದ್ಧಿಗೆ ಗ್ರಹಿಕೆಗೆ ಮೀರಿದಂಥ. ನನ್ನ ರಕ್ಷಕನು, ನನ್ನ ದೇವರು, ನಾನು ಪರಲೋಕಕ್ಕೆ ಸೇರಿದಾಗ ನನ್ನ ಸೇವೆ ಆತನು ಮಾಡ್ತಾನಂತೆ. ಕ್ಯಾನ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಟ್ರೂತ್ ಬಿಹೈಂಡ್ ಇಟ್? ನಾವು ಆತನನ್ನು ಸೇವಿಸುವ ಪ್ರಕಟಣೆ ಗ್ರಂಥದಲ್ಲಿ ಕೂಡ ನಾವು ಅದನ್ನು ನೋಡ್ತೇವೆ. ನಾವು ವಾಟ್ ಎ ಗ್ರೇಟ್ ಜಾಯ್, ಮೈ ಗಾಡ್ ಸರ್ವಿಂಗ್ ಮೀ. ನಾವು ಈ ಲೋಕದ ಕಾನ್ಸೆಪ್ಟ್ ತೆಗೆದುಕೊಂಡು ಅರ್ಥ ಮಾಡಿಕೊಳ್ಳುವುದಾದರೆ, ಮನೆಯ ಯಜಮಾನ ಅವನು ಬಂದ ಅತಿಥಿಗಳಿಗೆ ಊಟ ಹಾಕ್ತಾನಂತೆ. ಮೇ ಐ ಟೆಲ್ ಯು ಒನ್ ಥಿಂಗ್, ದ ಬೈಬಲ್ ಗಿವ್ಸ್ ಅಸ್ ದ ಇಂಡಿಕೇಶನ್, ದ ಜಾಯ್ ಆಫ್ ಹೆವನ್ ಈಸ್ ವೇರ್ ವಿ ವಿಲ್ ಹ್ಯಾವ್ ದ ಪ್ರಿವಿಲೇಜ್ ಆಫ್ ಮೈ ಲಾರ್ಡ್ ಸರ್ವಿಂಗ್ ಯು ಆ್ಯಂಡ್ ಸರ್ವಿಂಗ್ ಮೀ. ಇಸ್ ಇಟ್ ನಾಟ್ ಎ ಹಂಬ್ಲಿಂಗ್ ಥಾಟ್? ನಮ್ಮನ್ನು ಭಾಳ ದೀನರನ್ನಾಗಿ ಮಾಡತಕ್ಕಂಥ ಒಂದು ಆಲೋಚನೆ ಇದು, ಹೌದಾ ಅಲ್ವಾ? ದೆನ್ ದ ಬೈಬಲ್ ಸೇಸ್ ದ ಸೇಂಟ್ಸ್ ಇನ್ ದ ನ್ಯೂ ಜೆರುಸಲೇಮ್ ವಿಲ್ ಆಲ್ಸೋ ಸೀ ಹಿಸ್ ಫೇಸ್. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಒಳ್ಳೇದು, ಆದರೆ ನಾನು ಈಗಲೇ ಹೇಳಿದ ಹಾಗೆ ನನ್ನ ಸೇವೆಯನ್ನು ಕರ್ತನು ಮಾಡುವನು. ಅವರಿಗೆ ಆತನ ಮುಖದರ್ಶನವಾಗುವುದು. ಸ್ವಲ್ಪ ಆಲೋಚನೆ ಮಾಡಿರಿ, ಹೌ ಕ್ಲೋಸ್ ವಿ ವಿಲ್ ಬಿ ವಿತ್ ದ ಲಾರ್ಡ್, ಬೀಯಿಂಗ್ ಪರ್ಫೆಕ್ಟ್ಲಿ ಹೋಲಿ ಆ್ಯಂಡ್ ರೈಚಸ್, ದೇ ವಿಲ್ ಬಿ ಏಬಲ್ ಟು ಎಂಡ್ಯೂರ್ ದ ಹೆವನ್ಲಿ ಲೆವೆಲ್ ಆಫ್ ದ ಬ್ಲೇಸಿಂಗ್ ಗ್ಲೋರಿಯಸ್ ಲೈಟ್ ಫ್ರಮ್ ಗಾಡ್ಸ್ ಪ್ರೆಸೆನ್ಸ್ ವಿದೌಟ್ ಬೀಯಿಂಗ್ ಕನ್ಸ್ಯೂಮ್ಡ್. ಸಮಥಿಂಗ್ ಇಂಪಾಸಿಬಲ್ ಫಾರ್ ಮಾರ್ಟಲ್ ಮ್ಯಾನ್. ಮೋಶೆ ಹೇಳಿದ, ಸ್ವಾಮಿ ನನಗೊಂದು ಭಿನ್ನಹ ಉಂಟು, ನಿನ್ನ ಮುಖ ನೋಡಬೇಕು. ಆದರೆ ದೇವರು ಮೋಶೆಗೆ ಆತನ ಮುಖ ನೋಡಲಿಕ್ಕೆ ಬಿಡಲಿಲ್ಲ, ಆತನ ಹಿನ್ನೆಲೆಯನ್ನು ನೋಡಿದ. ಬಟ್ ಯು ನೋ ವಾಟ್ ದ ಬೈಬಲ್ ಸೇಸ್, ಆತನ ದಾಸರು ಅವರಿಗೆ ಆತನ ಮುಖ ದರ್ಶನವಾಗುವುದು. ಆತನ ಹಿಂದೆ ನೋಡುವುದಲ್ಲ, ಆತನ ಮುಖ ದರ್ಶನ. ದ ರೆಡೀಮ್ಡ್ ವಿಲ್ ಆಲ್ಸೋ ಬಿ ಗಾಡ್ಸ್ ಪರ್ಸನಲ್ ಪೊಸೆಷನ್. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ವಿ ವಿಲ್ ಬಿ ಹಿಸ್ ಪರ್ಸನಲ್ ಪೊಸೆಷನ್. ಇನ್ನು ರಾತ್ರಿ ಇರುವುದಿಲ್ಲ. ದೇರ್ ವಿಲ್ ಬಿ ನೋ ಲಾಂಗರ್ ನೈಟ್ ಆ್ಯಂಡ್ ದೇ ವಿಲ್ ನಾಟ್ ಹ್ಯಾವ್ ನೀಡ್ ಆಫ್ ದ ಲೈಟ್ ಆಫ್ ಎ ಲ್ಯಾಂಪ್, ನಾಟ್ ದ ಲೈಟ್ ಆಫ್ ದ ಸನ್, ಬಿಕಾಸ್ ದ ಲಾರ್ಡ್ ಗಾಡ್ ವಿಲ್ ಇಲ್ಯುಮಿನ್ ದೆಮ್. ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದಂಥ ಕರ್ತನೇ ಅವರಿಗೆ ಬೆಳಕನ್ನು ಕೊಡುವನು. ಆಮೇಲೆ ಕೊನೆಯದಾಗಿ ನನ್ನ ಮಾತು ನಿಲ್ಲಿಸುವಾಗ ದೇವರ ವಾಕ್ಯ ಹೇಳುವಂಥದ್ದು, ಅವರು ಯುಗಯುಗಾಂತರಗಳಲ್ಲಿಯೂ ಆಳುವರು. ಅವರು ಯುಗಯುಗಾಂತರಗಳಲ್ಲಿಯೂ ಆಳುವರು. ದೇ ವಿಲ್ ರೈನ್ ಫಾರ್ ಎವರ್ ಆ್ಯಂಡ್ ಎವರ್. ದ್ಯಾಟ್ ವಿಲ್ ಬಿ ದ ಫುಲ್ಫಿಲ್ಮೆಂಟ್ ಆಫ್ ಕ್ರೈಸ್ಟ್ ಪ್ರಾಮಿಸ್ ಇನ್ ಚಾಪ್ಟರ್ 3:21. ಹಿ ಹೂ ಓವರ್ಕಮ್ಸ್ I will grant to him to sit down with me on my throne as I also overcame and sat down with my father on his throne. If I endure, you know what Paul wrote? We will also reign with him. If I endure, what a joy. The eternal capital city of heaven, the New Jerusalem, will be a place of indescribable, unimaginable beauty from the center of its brilliant glory of God.
God will shine forth through the gold and precious stones to illuminate the new heaven and the new earth. But the most glorious reality, my dear brothers, my dear sister, I am closing, of all will be that sinful rebels will be made righteous, enjoy intimate fellowship with God and the Lamb, and serve Him, them. The Lord will serve them, and they will reign with Him forever in sheer joy and praising God. Devaranna stutisutta, aaradisutta, aathana jothiyalli sadakalakke aaluvaru. Prarthane maadu. Preethiyulla Swami, paralokada vaibhava adentha shreshtha vaibhava. Devare, naavu idannu tilidukolluvaaga ನೀ ನಮಗೆ ಕೊಟ್ಟ ಭಾಗ್ಯ ಅದೆಷ್ಟೋ ದೊಡ್ಡ. ನಿನ್ನನ್ನು ಹಾಡಿ ಹರಿಸಿ ಕೊಂಡಾಡ್ತೇವೆ. ಈ ವಾಕ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನಮ್ಮನ್ನು ಆಶೀರ್ವದಿಸು. ಯೇಸುವಿನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಆಮೇನ್. Shanti Nilu Amma.